ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಡೇನಿಯಲ್ಸ್ನ ಮರ್ಡರ್ ಕೇಸ್ನ ಬಗ್ಗೆ ಚರ್ಚಿಸ್ತಾ ಇದ್ವಿ. ಇದು ಆ ಕೇಸ್ನ ಎರಡನೇ ಭಾಗದ ಮುಂದುವರಿಕೆ. ಡೇನಿಯಲ್ಸ್ ಸತ್ತ ನಂತರ ಅವನ ಪತ್ನಿ ಮಾಲಿ ಯಾವುದೇ ಯೋಚನೆಯೂ ಇಲ್ಲದೆ ತನ್ನ ಹೊಸ ಗೆಳೆಯನ ಜೊತೆ ಆರಾಮವಾಗಿ ಓಡಾಡಿಕೊಂಡಿರಲು ಶುರು ಮಾಡಿದ್ಲು. ಅಲ್ಲದೆ ಆಕೆಯ ತಂಗಿ ತನ್ನಕ್ಕ ಮಾಲಿಯ ರೂಮ್ನಲ್ಲಿ ಒಂದಿನ ಯಾರೋ ಅಪರಿಚಿತ ವ್ಯಕ್ತಿಯನ್ನ ಸಹ ಗಮನಿಸಿದ್ಲು. ಈ ಬಗ್ಗೆ ಅವಳು ಪೊಲೀಸ್ಗೂ ಸಹ ತಿಳಿಸಿದ್ಲು. ಇದೆಲ್ಲದರಿಂದ ಪೊಲೀಸ್ಗೆ ಮಾಲಿಯ ಮೇಲೆ ಇನ್ನಷ್ಟು ಅನುಮಾನ ಜಾಸ್ತಿಯೇ ಆಯಿತು. ಸರಿಯಾದ ಸಾಕ್ಷಿ ಇರದೆ ಆಕೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿರಲಿಲ್ಲ. ಈ ಮಧ್ಯೆ ಡೇನಿಯಲ್ಸ್ನ ಡಿಎನ್ಎ ವರದಿ ಬಂತು. ಅದರಲ್ಲಿ ಕಾರಲ್ಲಿ ಸುಟ್ಟ ಶವ ಅವನದ್ದಲ್ಲ ಎಂದು ತಿಳಿಯಿತು. ಅಂದರೆ ಅವತ್ತು ಅಲ್ಲಿ ಸತ್ತವನು ಡೇನಿಯಲ್ಸ್ ಅಲ್ಲ, ಬೇರ್ಯಾರು. ಹಾಗಾದರೆ ಡೇನಿಯಲ್ಸ್ ಎಲ್ಲಿ, ಅವನೇನಾದ, ಕಾರಲ್ಲಿ ಸುಟ್ಟ ಶವ ಯಾರದ್ದು? ಪೊಲೀಸರಿಗೆ ಗೊಂದಲ ಇನ್ನಷ್ಟು ಜಾಸ್ತಿಯೇ ಆಯಿತು. ಈ ಮೊದಲು ಅವರು ಡೇನಿಯಲ್ಸ್ನ ಹತ್ಯೆಗೆ ಮಾಲಿಯೇ ಕಾರಣವಿರಬಹುದು ಹಾಗೂ ಆಕೆಗಿದ್ದ ಅಕ್ರಮ ಸಂಬಂಧವೇ ಈ ಹತ್ಯೆಗೆ ಪ್ರಚೋದಿಸಿದ್ದಿರಬಹುದೆಂದು ಭಾವಿಸಿದ್ದರು. ಈ ಮಾಲಿ ತನ್ನ ಪ್ರಿಯಕರನ ಸಹಾಯದಿಂದಲೇ ಪತಿ ಡೇನಿಯಲ್ಸ್ನನ್ನ ಕೊಂದಿರಬಹುದೆಂದೇ ನಂಬಿದ್ದ ಅವರಿಗೆ ಈಗ ಸಿಕ್ಕ ಡಿಎನ್ಎ ವರದಿ ಕೇಸನ್ನೇ ಉಲ್ಟಾ ಮಾಡಿತ್ತು. ಈ ಕೇಸ್ ಅವರ ಬುದ್ಧಿಶಕ್ತಿಗೆ ಸವಾಲು ಹಾಕುವಂತಿತ್ತು. ಆದರೂ ಸಹ ಪೊಲೀಸ್ ಇದನ್ನ ಭೇದಿಸಿದ್ರು. ಅವರು ಭೇದಿಸಿದ ರೀತಿಯೇ ಈ ಇಡೀ ಘಟನೆಯ ಹೈಲೈಟ್. ಇದರ ಡಿಎನ್ಎ ವರದಿ ಬಂದ ನಂತರ ಪೊಲೀಸ್ ತಮ್ಮ ತನಿಖೆಯ ದಿಕ್ಕನ್ನೇ ಬದಲಾಯಿಸ್ತಾರೆ. ಆ ವರದಿ ಅವರು ಭಾವಿಸಿದ ರೀತಿ ಬಾರದೆ ಹೋದರೂ ಸಹ ಪೊಲೀಸ್ ಈ ಕೇಸನ್ನ ಭೇದಿಸಿದ ಪರಿ ಅದ್ಭುತ. ಅವರು ಮಾಲಿಯನ್ನ ಆಕೆಗೆ ಗೊತ್ತಿಲ್ಲದ ಹಾಗೆ ಫಾಲೋ ಮಾಡ್ತಾರೆ. ಆಕೆಯ ಕಾಲ್ ರೆಕಾರ್ಡ್ಸ್ ಹಾಗೂ ಇತರೆ ವಿಷಯಗಳನ್ನ ಆಕೆಗೆ ಗೊತ್ತಿಲ್ಲದ ಹಾಗೆ ಕಲೆ ಹಾಕಿದಾಗ ಆಕೆಯ ಗೆಳೆಯ ಜಾಕ್ ಬಗ್ಗೆ ಅವರಿಗೆ ಡೌಟ್ ಬರುತ್ತೆ. ಇಲ್ಲಿ ಡೌಟ್ಗಿಂತ ಹೆಚ್ಚಾಗಿ ಅವರಿಗೆ ಆಶ್ಚರ್ಯವಾಯಿತು. ಕಾರಣ ಮಾಲಿಯ ಹೊಸ ಗೆಳೆಯನಾದ ಜಾಕ್ ಎಲ್ಲಾ ರೀತಿಯಲ್ಲೂ ಕೂಡ ಡೇನಿಯಲ್ಸ್ ತರಾನೇ ಇದ್ದ. ಅವನ ಹೇರ್ ಸ್ಟೈಲ್ ಹಾಗೂ ಅದರ ಕಲರ್ ಮಾತ್ರ ಸ್ವಲ್ಪ ಡಲ್ ಇತ್ತು. ಪೊಲೀಸ್ ಅವನ ಬಳಿ ಬಂದು ನೀನು ಡೇನಿಯಲ್ಸ್ ಅಲ್ವಾ ಎಂದಾಗ ಅದಕ್ಕವನು ಯಾರು, ಡೇನಿಯಲ್ಸಾ, ಅಲ್ಲ, ನನ್ನ ಹೆಸರು ಜಾಕ್ ಅಂತ ಹೇಳ್ತಾನೆ. ಅವನ ಮಾತಿನ ಮೇಲೆ ಅವರಿಗೆ ನಂಬಿಕೆ ಬರೋದಿಲ್ಲ. ಅವರು ಅವನನ್ನ ಮುಂದಿನ ವಿಚಾರಣೆಗೆ ಕರೆಯುತ್ತಾರೆ. ಆಗ ಮಾಲಿ, ಇವನು ನನ್ನ ಹೊಸ ಗೆಳೆಯ, ಇವನನ್ಯಾಕೆ ವಿಚಾರಣೆಗೆ ಕರಿತಿದ್ದೀರಾ ಅಂತಾಳೆ. ಆಗ ಪೊಲೀಸ್, ಇದು ಡೇನಿಯಲ್ಸ್ ಕೇಸ್ನ ವಿಚಾರಣೆಯ ಒಂದು ಭಾಗ, ಆ ಕೇಸಿನ್ನೂ ಸಹ ಮುಗ್ದಿಲ್ಲ, ಹೀಗಾಗಿ ನಾವು ಈ ವಿಚಾರಣೆ ಮಾಡಲೇಬೇಕೆಂದು ತಿಳಿಸಿ ಅವನನ್ನ ಬಲವಂತವಾಗಿ ವಿಚಾರಣೆಗೆ ಕರೆದುಕೊಂಡು ಹೋಗ್ತಾರೆ. ವಿಚಾರಣೆ ನಡೆಸಿದಾಗ ಸ್ವಲ್ಪ ಸಮಯದಲ್ಲೇ ಅವನು ಹೌದು, ನಾನೇ ಡೇನಿಯಲ್ಸ್ ಎಂದು ಒಪ್ಪಿಕೊಳ್ತಾನೆ. ಆಗ ಅವರು ಮಾಲಿಗೆ ಏನಿದೆಲ್ಲ ಎಂದಾಗ ಅವಳು, ನನಗೂ ಸಹ ಡೇನಿಯಲ್ಸ್ ಬದುಕಿದ್ದಾನೆಂದು ಗೊತ್ತಿರಲಿಲ್ಲ. ಇವನು ದಿಢೀರನೆ ಜೀವಂತವಾಗಿ ನನ್ನ ಮುಂದೆ ಬಂದಾಗ ನನ್ಗೇನ್ ಮಾಡಬೇಕು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾಳೆ. ಈಗ ಇವನೇ ಡೇನಿಯಲ್ಸ್ ಎಂದಾದರೆ ಇವನ್ಯಾಕೆ ವೇಷ ಮರೆಸಿಕೊಂಡ? ಕಾರಲ್ಲಿ ಸುಟ್ಟು ಹೋದ ವ್ಯಕ್ತಿ ಯಾರು? ಅವನನ್ನ ಕೊಂದಿದ್ದು ಯಾರು? ಯಾಕೆ ಕೊಲೆ ಮಾಡಿದ್ರು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪೊಲೀಸ್ ಮುಂದಾಗ್ತಾರೆ. ಈ ಡೇನಿಯಲ್ಸ್ ಈ ಹಿಂದೆ ತನ್ನ 7 ವರ್ಷದ ಕಸಿನ್ ಒಬ್ಬಳ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡಿದ್ನಲ್ಲ, ಅದಕ್ಕೆ ಅವನಿಗೆ ಜೈಲು ಶಿಕ್ಷೆ ಸಹ ಲಭ್ಯವಾಗಿತ್ತು. ಆ ಶಿಕ್ಷೆ ಪ್ರಕಟವಾಗುವ 2 ದಿನಗಳ ಮೊದಲು ಕಾರಲ್ಲಿ ಡೇನಿಯಲ್ಸ್ನ ಹೆಣ ಎಂಬ ಈ ಕತೆ ಸೃಷ್ಟಿಯಾಗಿದ್ದು. ಆ ಜೈಲುವಾಸವನ್ನ ತಪ್ಪಿಸಿಕೊಳ್ಳಲು ಏನಾದರೂ ಹೀಗ್ ಮಾಡಿದ್ಯಾ ಅಂತ ಕೇಳಿದಾಗ ಅವನು ಹೌದು ಎಂದು ಹೇಳಿದ. ಆದರೆ ಇಲ್ಲಿ ಅದೊಂದೇ ಕಾರಣವಾಗಿರಲಿಲ್ಲ. ಯಾಕಂದ್ರೆ ಆ ಅಪರಾಧಕ್ಕೆ ಇದ್ದ ಶಿಕ್ಷೆ 28 ದಿನಗಳ ಜೈಲುವಾಸ ಮಾತ್ರ. ಕೇವಲ ಇಷ್ಟು ದಿನಗಳ ಶಿಕ್ಷೆಯಿಂದ ಬಚಾವಾಗಲು ಹೀಗೆಲ್ಲ ಮಾಡಿದ್ಯಾ ಎಂದಾಗ ಅವನು, ಇಲ್ಲ ಸರ್, ಅದೊಂದೇ ಅಲ್ಲ. ತನ್ನ ಹೆಸರಲ್ಲಿ $10,00,000 ಇನ್ಶೂರೆನ್ಸ್ ಹಣ ಇತ್ತು, ಅದನ್ನ ಕ್ಲೈಮ್ ಮಾಡುವ ಸಲುವಾಗಿ ಹೀಗೆ ಮಾಡಿದೆ ಎಂದು ಅವನು ಹೇಳ್ದ. ಆ ಹಣ ಬಂದ್ರೆ ಅದನ್ನ ತೆಗೆದುಕೊಂಡು ಮೆಕ್ಸಿಕೋಗೆ ಹೋಗಿ ಬೇರೆಯದ್ದೇ ಹೊಸ ಅದ್ಧೂರಿ ಜೀವನ ಸಾಗಿಸುವ ಪ್ಲಾನ್ ಅವರದ್ದಾಗಿತ್ತು. ಸರಿ, ಇದಿಷ್ಟೇ ಕಾರಣವ ಎಂದು ನೋಡಿದಾಗಲೂ ಸಹ ಇನ್ನು ಕೆಲವೊಂದಕ್ಕೆ ಅಲ್ಲಿ ಉತ್ತರ ಇರಲಿಲ್ಲ. ಅದೇನಂದ್ರೆ ಅದಷ್ಟೇ ರೀಸನ್ ಆಗಿದ್ರೆ ಕಾರಲ್ಲಿ ಸಿಕ್ಕ ಆ ಶವ ಯಾರದ್ದು? ಇದೆಲ್ಲದರ ಸಲುವಾಗಿ ಯಾರನ್ನೋ ಇವರು ಕಾರಲ್ಲಿಟ್ಟು ಕೊಲ್ಲುವ ಅಗತ್ಯವೇನಿತ್ತು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು. ಇದೇ ಪ್ರಶ್ನೆ ಅವನ ಮುಂದಿಟ್ಟಾಗ ಎಲ್ಲಕ್ಕೂ ಉತ್ತರ ಕೊಟ್ಟಿದ್ದ ಡೇನಿಯಲ್ಸ್ ಅದೊಂದಕ್ಕೆ ಮಾತ್ರ ಏನೇ ಮಾಡಿದ್ರು ಬಾಯ್ ಬಿಡ್ಲಿಲ್ಲ. ಇವನೇನಾದರೂ ಯಾರನ್ನಾದರೂ ಹುಡುಕಿ ಕೊಂದು ಆ ಕಾರಲ್ಲಿಟ್ಟಿದ್ರ ಎಂದು ತಿಳಿಯುವ ಸಲುವಾಗಿ ಸುತ್ತಮುತ್ತ ಇತ್ತೀಚೆಗೆ ಎಲ್ಲಿಯಾದರೂ ಯಾವುದಾದ್ರೂ ಹೋಮಿಸೈಡ್ ಆಗಿದ್ಯೇ ಎಂದು ಸಹ ಪೊಲೀಸ್ ಹುಡುಕಾಟ ನಡೆಸ್ತಾರೆ. ಅವನು ಬಾಯ್ ಬಿಡುವವರೆಗೂ ಅವನನ್ನ ಬಂದಿ ಖಾನೆಯಲ್ಲಿರಿಸಿ ಬೇಕಾದ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದಾಗ ಕೊನೆಗೂ ಅವನು ಈ ರೀತಿ ಉತ್ತರ ಕೊಟ್ಟ.
ಕಾರಲ್ಲಿದ್ದಿದ್ದು ಈ ಮೊದಲೇ ಸತ್ತು ಹೋಗಿದ್ದ ವ್ಯಕ್ತಿಯೊಬ್ಬನ ಶವ ಅದನ್ನ ಹತ್ತಿರದ ಸ್ಮಶಾನಕ್ಕೆ ಹೋಗಿ ಸಮಾಧಿಯಿಂದ ಹೊರತೆಗೆದು ಕಾರಲ್ಲಿ ಇಟ್ಟುವಿ ಅಂತ ಅವನು ಹೇಳಿದ ಆಗ ಪೊಲೀಸ್ ಅವನು ಯಾವ ಸ್ಮಶಾನದಿಂದ ಈ ರೀತಿಯಾಗಿ ಶವ ಹೊರತೆಗೆದ ಎಂದು ಚೆಕ್ ಮಾಡಲು ಮುಂದಾದರು ಯಾಕಂದ್ರೆ ಅವರು ಗೊತ್ತಿತ್ತು ಯಾರೂ ಸಹ ಈ ಮೊದಲೇ ಸತ್ತ ಶವವನ್ನ ಹೆಚ್ಚು ಸಮಯ ಕಾರಲ್ಲಿ ಕೊಂಡೊಯ್ಯಲು ಸಾಧ್ಯವಿಲ್ಲ ಅಂತ ಅವನು ಸೂಚಿಸಿದಂತೆ ಒಂದು ಸ್ಮಶಾನದ ಬಳಿ ಇದ್ದ ಯಾವುದೋ ಒಂದು ಸಮಾಧಿ ಮಾತ್ರ ಚೂರು ಕದಲಿದ ರೀತಿಯಲ್ಲಿದ್ದಿದ್ದು ಅವರ ಗಮನಕ್ಕೆ ಬಂತು ಈ ಸಮಾಧಿಯಿಂದಲೇ ಅವರು ಹೆಣ ಎಗರಿಸಿರಬಹುದೆಂದು ಅದನ್ನ ಓಪನ್ ಮಾಡಿ ನೋಡಿದಾಗ ಅವರ ಅನುಮಾನ ದೃಢವಾಗಿತ್ತು ಈ ಶವ 81 ವರ್ಷದ ವಯಸ್ಸಿನ ಚಾರ್ಲೋಟ್ ಎಂಬ ವೃದ್ಧೆಯದು ಆಕೆ ಕಳೆದ 6 ತಿಂಗಳ ಹಿಂದೆ ಸಾವನ್ನಪ್ಪಿದ್ದಳು ಸರಿ ಆಗ ಡೇನಿಯಲ್ಸ್ ಗೆ ಈ ಶವ ಸಾಗಿಸಲು ಮಾಲಿ ಏನಾದರೂ ಸಹಾಯ ಮಾಡಿದ್ಲ ಅಂತ ಪೊಲೀಸ್ ಗೆ ಗೊತ್ತಾಗಬೇಕಿತ್ತು ಅವಳನ್ನ ಈ ಬಗ್ಗೆ ಕೇಳಿದಾಗ ಇಲ್ಲ ನನಗದು ಗೊತ್ತಿಲ್ಲ ನಾನು ಡೇನಿಯಲ್ಸ್ ಸತ್ತು ಹೋಗಿದ್ದಾನೆಂದೇ ಭಾವಿಸಿದ್ದೆ ಆದರೆ ಇವನು 1 ತಿಂಗಳ ನಂತರ ಪ್ರತ್ಯಕ್ಷನಾದಾಗ ನನಗೆ ಅಚ್ಚರಿಯಾಗಿತ್ತು ಇವನು ಬಂದು ಹೇಳಿದ ನಂತರವೇ ಅವನ ಪ್ಲಾನ್ ಎಲ್ಲ ನನಗೆ ಗೊತ್ತಾಗಿದ್ದು ಎಂದು ಮಾಲಿ ಹೇಳ್ತಾಳೆ ಆದರೆ ಪೊಲೀಸರು ಆ ಕ್ಷಣದಲ್ಲಿ ಅವಳ ಮಾತನ್ನ ಸಂಪೂರ್ಣವಾಗಿ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಮಾಲಿಯ ಕಂಪ್ಯೂಟರ್ ಚೆಕ್ ಮಾಡಿದಾಗ ಅದರಲ್ಲಿ ಆಟೋ ಸೇವ್ ಆಗಿದ್ದ ಒಂದು ಟೆಕ್ಸ್ಟ್ ಫೈಲ್ ಅವರಿಗೆ ಸಿಗುತ್ತೆ ಅದರಲ್ಲಿ ಕಳೆದ 6 ತಿಂಗಳ ಹಿಂದೆ ಮಾಲಿ ಏನೇನು ಸರ್ಚ್ ಮಾಡಿದ್ಲು ಅಂತರ್ಜಾಲದಲ್ಲಿ ಏನೇನು ಹುಡುಕಾಡಿದ್ಲು ಅಂತ ಡೀಟೇಲ್ಸ್ ಅವರಿಗೆ ಸಿಗುತ್ತೆ ಮಾಲಿ ತಾನು ಮರ್ಡರ್ ಹಾಗೂ ಅನ್ಯಾಚುರಲ್ ಡೆತ್ ಗಳ ಬಗ್ಗೆಯೇ ಹೆಚ್ಚು ಸರ್ಚ್ ಮಾಡಿದ್ಲು ಅವಳು ಅಲ್ಲಿ ಸರ್ಚ್ ಮಾಡಿದ್ದೆಲ್ಲವೂ ಸಹ ಅತ್ಯಂತ ವಿಯರ್ಡ್ ಹಾಗೂ ವಿಲಕ್ಷಣವಾದ ವಿಷಯವೇ ಆಗಿತ್ತು ಇದರಿಂದಾಗಿ ಆಕೆಗೆ ಡೇನಿಯಲ್ಸ್ ನ ಪ್ಲಾನ್ ಮೊದಲೇ ತಿಳಿದಿತ್ತೆಂದು ಆಕೆ ಅವನ ಚಟುವಟಿಕೆಗಳಿಗೆಲ್ಲ ಸಹಕರಿಸಿದ್ದಳು ಎಂದು ಸಹ ಪೊಲೀಸ್ ಗೆ ಖಚಿತವಾಯಿತು ಮುಂದಿನ ವಿಚಾರಣೆಗಳಲ್ಲಿ ಮಾಲಿ ಇದನ್ನೆಲ್ಲ ಒಪ್ಪಿ ಕನ್ಫೆಸ್ ಕೂಡ ಮಾಡಿಕೊಂಡ್ಳು ಅವಳ ಮನೆ ಸರ್ಚ್ ಮಾಡಿದಾಗ ಒಂದು ಚಾರ್ಕೋಲ್ ಲೈಟರ್ ಅಲ್ಲಿ ಸಿಗುತ್ತೆ ಅದು ಈ ಮೊದಲೇ ಫೋರೆನ್ಸಿಕ್ ಲ್ಯಾಬ್ ನಲ್ಲಿ ಪರೀಕ್ಷಿಸಿದ್ದ ಲೈಟರ್ ಗೆ ಮ್ಯಾಚ್ ಆಯಿತು ಅವರು 6 ತಿಂಗಳ ಹಿಂದೆ ಸತ್ತಿದ್ದ ಚಾರ್ಲೋಟ್ ಅವರ ಶವ ಎತ್ತಿ ಅದನ್ನ ಕಾರಲ್ಲಿಟ್ಟು ಸುಟ್ಟಿದ್ದು ದೃಢವಾಯಿತು ಇದಕ್ಕಾಗಿ ಅವರಿಗೆ 5 ವರ್ಷಗಳ ಜೈಲುವಾಸದ ಶಿಕ್ಷೆಯೂ ಸಹ ಪ್ರಕಟವಾಯಿತು ಇಷ್ಟೆಲ್ಲ ಪ್ಲಾನ್ ಇಷ್ಟು ಕರಾರುವಕ್ಕಾಗಿ ಹೇಗೆ ಮಾಡಿದ್ರಿ ಎಂದಾಗ ಅದಕ್ಕವರು ತಾವು ಸಾಕಷ್ಟು ಕ್ರೈಮ್ ಇನ್ವೆಸ್ಟಿಗೇಷನ್ ಎಪಿಸೋಡ್ ಗಳನ್ನ ನೋಡಿ ಸ್ಟಡಿ ಮಾಡಿಯೇ ಈ ಒಂದು ಪ್ಲಾನ್ ಮಾಡಿದ್ವಿ ಎನ್ನುತ್ತಾರೆ ಅದನ್ನ ಕೇಳಿದ ಪೊಲೀಸ್ ಮಾಲಿ ಹಾಗೂ ಡೇನಿಯಲ್ಸ್ ಗೆ ಒಂದು ಕಡಕ್ ಪ್ರಶ್ನೆ ಎಸೆಯುತ್ತಾರೆ ನೀವೇನು ಕ್ರೈಮ್ ಸೀರೀಸ್ ನೋಡಿ ಈ ಕೆಲಸಕ್ಕೆ ಮುಂದಾದ್ರಿ ಸರಿ ಆದರೆ ಅದೇ ಕ್ರೈಮ್ ಸೀರೀಸ್ ಗಳನ್ನ ನೀವು ಕೊನೆವರೆಗೂ ನೋಡಿದ್ರೆ ಅಲ್ಲಿ ಕ್ರಿಮಿನಲ್ ಗಳು ಎಷ್ಟೇ ಚತುರತೆಯಿಂದ ಎಂತದ್ದೇ ಪ್ಲಾನ್ ಮಾಡಿದ್ರು ಕೊನೆಗದು ಪೊಲೀಸರಿಂದ ಬಯಲಾಗಿಯೇ ತೀರುತ್ತದೆ ಎಂಬ ವಿಷಯ ನಿಮಗೆ ಗೊತ್ತಿತ್ತಾ ಎಂದು ಪೊಲೀಸ್ ಕೇಳಿದಾಗ ಅದಕ್ಕೆ ಅವರಿಬ್ಬರು ಹೌದು ನಿಜ ಅಂತ ಒಪ್ಪಿಕೊಳ್ತಾರೆ ಈ ಪ್ರಕರಣದಲ್ಲಿ ಫೋರೆನ್ಸಿಕ್ ಟೀಮ್ ಒಂದು ಇಲ್ಲವೆಂದಿದ್ರೆ ಬಹುಶಃ ಇದು ಯಾವ ರೀತಿಯಲ್ಲೂ ಸಹ ಬಗೆಹರಿಯುತ್ತಲೇ ಇರಲಿಲ್ಲ ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆಯೂ ಸಹ ಆಗ್ತಾ ಇರಲಿಲ್ಲ ಇದಕ್ಕಾಗಿ ನಾವು ಫೋರೆನ್ಸಿಕ್ ತಜ್ಞರ ಹಾಗೂ ಪೊಲೀಸರ ಶ್ರಮಕ್ಕೆ ನಿಜಕ್ಕೂ ಧನ್ಯವಾದ ಸಲ್ಲಿಸಲೇಬೇಕು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ